ಟಿಕೆಟ್ ಘೋಷಣೆ ನಂತರ ಬಿಜೆಪಿ ಬಂಡಾಯದ ಸಮಸ್ಯೆಯಿಂದ ಹೇಗೆ ಒದ್ದಾಡ್ತಾ ಇತ್ತು ಅನ್ನೋದನ್ನ ನೋಡ್ತಾ ಇದ್ವಿ ನಾವು ಈಗ ಕಾಂಗ್ರೆಸ್ಗೂ ಅದೇ ಪರಿಸ್ಥಿತಿ ನಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ ಕಾರಣ ಬಾಗಲಕೋಟೆಯ ಟಿಕೆಟ್ ಆಕಾಂಕ್ಷಿ ವೀಣಾ ಕಾಶ್ಯಪ್ಪನವರವರ ನಡೆ ರಾಜ್ಯ ನಾಯಕರ ವಿರುದ್ಧ ತೀವ್ರ ಅಸಮಾಧಾನಗೊಂಡಿದ್ದಾರೆ ಇವತ್ತು ಬಾಗಲಕೋಟೆಯಲ್ಲಿ ಬೆಂಬಲಿಗರ ಸಭೆಯನ್ನು ಕರೆದಿದ್ದಾರೆ ಸಭೆ ಬಳಿಕ ವೀಣಾ ಕಾಶ್ಯಪ್ಪನವರ ನಿರ್ಧಾರವನ್ನ ಪ್ರಕಟ ಮಾಡುವ ಸಾಧ್ಯತೆ ಇದೆ ಈ ನಡುವೆ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಬಂಡಾಯ ಇರುವುದು ಸಹಜ ಅವರು ನಮ್ಮವರೇ ಎಲ್ಲವೂ ಸರಿ ಹೋಗುತ್ತೆ ಅಂತ ಸಚಿವ ಶಿವಾನಂದ ಪಾಟೀಲ್ ಬೆಂಗಳೂರಿನಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ವೀಣಾ ಕಾಶ್ಯಪ್ಪನವರು ನಮ್ಮ ಅಕ್ಕ ಇದ್ದ ಹಾಗೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ತಿಳಿಸಿದ್ದಾರೆ ಖುಷಿ ಆಗ್ತಾ ಇದೆ ನನಗೆ ಇವತ್ತು ಕಾಂಗ್ರೆಸ್ ಪಕ್ಷ ನನ್ನ ಕೆಲಸಕ್ಕೆ ಮತ್ತೆ ನನ್ನ ಅಲ್ಲಿರುವಂಥ ಕಾರ್ಯವಹಿಗೆ ಎಲ್ಲದಕ್ಕೂ ಕೂಡ ನನಗೆ ಟಿಕೆಟ್ ಕೊಟ್ಟಿದೆ ಅಂತ ಖುಷಿ ಆಗ್ತಾ ಇದೆ ಆದರೆ ನನ್ನ ಹೆಗಲ ಮೇಲೆ ಒಂದು ದೊಡ್ಡ ಜವಾಬ್ದಾರಿಯೂ ಇದೆ ಆ ಜವಾಬ್ದಾರಿಯ ಅರಿವು ನನಗಿದೆ ಸೊ ನನ್ನ ಒಂದು ಸ್ಟ್ರಾಟಜಿ ಏನಂತಂದರೆ ನಾನು ಜನರು ನನ್ನ ಮೇಲಿನ ಭರೋಸೆ ಇಟ್ಟು ಇಲ್ಲಿ ಮತ್ತೆ ಪಕ್ಷದ ವರಿಷ್ಠರು ನನ್ನ ಮೇಲೆ ಭರಸೆ ಇಟ್ಟು ನನಗೆ ಟಿಕೆಟ್ ಕೊಟ್ಟಿದ್ದಾರೆ ಅದನ್ನು ನಿರ್ವಹಿಸ್ತೀನಿ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ ಸೊ ಯು ಹ್ಯಾವ್ ಟು ಫೇಸ್ ಕಾಂಪಿಟಿಷನ್ ದ್ಯಾಟ್ ಇಸ್ ರೂಲ್ ಸೊ ಅದಕ್ಕೆ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂತಂದರೆ ಇವತ್ತು ಯಾರೇ ಅದು ಅಭಿಯಾನಗಳಾಗಿರಲಿ ಅಥವಾ ಬಂಡಾಯಗಳಾಗಿರಲಿ ಅವರು ಕೂಡ ಕೂಡ ಕಾಂಗ್ರೆಸ್ ಪಕ್ಷದ ಹಿತೈಷಿಗಳೇ ಅಲ್ಲಿರೋರು ಕೂಡ ನನ್ನ ಅಕ್ಕನೇ ಸೊ ನನಗೆ ಕಾನ್ಫಿಡೆನ್ಸ್ ಏನಿದೆ ಅಂತಂದರೆ ನಾವೆಲ್ಲರೂ ಕೂಡ ಅಕ್ಕ ಹಿಡ್ಕೊಂಡು ಎಲ್ಲ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ಚುನಾವಣೆಯನ್ನು ಎದುರಿಸ್ತೀವಿ ಅಂತ ನನಗೆ ಭರವಸೆ ಇದೆ